ಹಾಯ್ ವೆಲ್ಕಮ್ ವೆಬಿನಾರ್ ಸೆಲ್ಲಿಂಗ್ ಮೆಥಡ್ ಹೇಗೆ ವೆಬಿನಾರ್ ಮೂಲಕ ನಮ್ಮ ಪ್ರಾಡಕ್ಟ್ ಸರ್ವಿಸಸ್ಗಳನ್ನ ಸೇಲ್ ಮಾಡೋದು ಎನ್ರೋಲ್ ಮಾಡೋದು ಹಣ ಗಳಿಸೋದು ರೆಡಿ ಇದ್ದೀರಾ ಒಂದು ವೆಬಿನಾರಲ್ಲಿ ಒಂದು ಲಕ್ಷ ಕಲೆಕ್ಟ್ ಮಾಡಿದ್ರೆ ಹೇಗಿರುತ್ತೆ ತಿಂಗಳಿಗೆ ಏಳು ಏಳು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಮಾಡಿದ್ರೆ ಗ್ರೇಟ್ ಬಟ್ ಹೀಗೆ ಮಾಡೋದು ಏನು ಸ್ಟೆಪ್ಸು ತುಂಬ ಇದು ಗೊತ್ತಿಲ್ಲ ಆ್ಯಂಡ್ ವೆರಿ ಲೆಸ್ ಪೀಪಲ್

ಏನ್ ಇದಕ್ಕೆ ಲೆಟ್ಸ್ ಜಸ್ಟ್ ಜಂಪ್ ಅಂಡ್ ಲರ್ನ್ ಓಕೆ ಎಸ್ ಐ ಗಾಟ್ ದ ಪ್ರೆಸೆಂಟೇಷನ್ ಫಾರ್ ಆಲ್ ಆಫ್ ಯು ಮೊಟ್ಟ ಮೊದಲೇದು ನಾವು ಸೇಲ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕಂದ್ರೆ ಒಂದು ರೈಟ್ ಪ್ಲಾಟ್ಫಾರ್ಮ್ ಇರಬೇಕು ಯಾವ್ದ್ರ ಮೂಲಕ ಸೇಲ್ ಮಾಡಬಹುದು ಮೆನಿ ವೆಬಿನಾರ್ ನಡೆಸ್ಲಿಕ್ಕೆ ನಮ್ಗೆ ಝೂಮ್ ಇದೆ ಅಂಡ್ ವೆಬಿನಾರ್ ಜಾಮ್ ಅಂತಿದೆ

ಸೊ ಈಗ ನೀವು ಆ್ಯಡ್ ರನ್ ಮಾಡಿದ್ರಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆರ್ ಯೂಟ್ಯೂಬಲ್ಲಿ ಗೂಗಲಲ್ಲಿ ದೆನ್ ಯು ಗೆಟ್ ಎ ಲೀಡ್ ಅವ್ರನ್ನ ನಾವು ಇನ್ವೈಟ್ ಮಾಡಬೇಕು ನಮ್ಮ ಎಕ್ಸಾಕ್ಟ್ ಝೂಮ್ ವೆಬಿನಾರ್ ಟೈಮ್ಗೆ ಸೊ ಆ ಟೈಮ್ಗೆ ಇನ್ವೈಟ್ ಮಾಡಲಿಕ್ಕೆ ರಿಮೈಂಡ್ ಮಾಡಲಿಕ್ಕೆ ಜನ ಮರ್ತೋಗ್ತಾರೆ ಇಲ್ಲ ಅಂದರೆ ವಾಟ್ಸಪ್ ರಿಮೈಂಡರ್ ಮಾಡ್ಬೋದು ಕಾಲ್ ಕಳಿಸ್ಬೋದು ಸೊ ದಿಸ್ ಇಸ್ ವಾಟ್ ಐ ವಿ ಆರ್ ಇಂಪ್ಲಿಮೆಂಟಿಂಗ್ ಸೊ ಏನಾಗುತ್ತೆ ಲೀಡ್ಸ್ ಬರುತ್ತೆ ಬಟ್ ಆ ಟೈಮ್ಗೆ ಜನ ಫ್ರೀಯಾಗಿ ಸೆಷನ್ಗೆ ನಿಮ್ಮ ಪ್ರೆಸೆಂಟೇಷನ್ ಬಂದಿಲ್ಲ ಅಂದಾಗ ಸೊ ಶೋ ಅಪ್ ಇಲ್ಲ ಅಂದ್ರೆ ಪ್ರೆಸೆಂಟೇಶನ್ಗೆ ಜನಾನೇ ಬಂದಿಲ್ಲ ಅಂದ್ರೆ ಏನಾಗುತ್ತೆ ಯು ವಿಲ್ ಬಿ ಮಿಸ್ಸಿಂಗ್ ಪ್ರೆಸೆಂಟೇಷನ್ ಕೊಡಕ್ಕಾಗದೇ ಇಲ್ಲ ಬಿಕಾಸ್ ಪೀಪಲ್ ಪ್ರೆಸ್ ಏನೋ ಇಲ್ಲ ಅಂತ ಹೇಳಿದ್ರೆ ರೈಟ್ ಸೊ ಗೆಟ್ ದ ಮೋರ್ ಶೋ ಅಪ್ ನೆಕ್ಸ್ಟ್ ಎಸ್ ಒಂದ್ಸತಿ ನಿಮ್ಮ ಪ್ರೆಸೆಂಟೇಶನ್ಗೆ ಐವತ್ತು ಜನ ನೂರು ಜನ ಇನ್ನೂರು ಡಿಪೆಂಡ್ ಅಪನ್ ದೈಟ್ ನಿಮ್ಮ ಒಂದು ಎಷ್ಟು ಲೀಡ್ ಜನ್ರೇಟ್ ಮಾಡಿರ್ತೀರಾ ಶೋ ಬರುತ್ತೆ ಅದ್ರ ಮೇಲೆ ಕನ್ವರ್ಷನ್ ಡಿಪೆಂಡ್ ಆಗಿರುತ್ತೆ ಮೋರ್ ದ ಪೀಪಲ್ ಹೈಯರ್ ದ ಕ್ಲೋಸಿಂಗ್ ಚಾನ್ಸಸ್ ರೈಟ್ ಸೊ ಈಗ ಜನ ಬಂದರು ಬಟ್ ಹೇಗೆ ಪ್ರೆಸೆಂಟೇಷನ್ ಇರಬೇಕು ಹೇಗೆ ಸೇಲ್ ಮಾಡಬೇಕು ಸೊ ಫಸ್ಟ್ ಆ್ಯಂಡ್ ಫೋರ್ ಮಸ್ಟ್ ಥಿಂಗ್ ಅ ಗುಡ್ ಎನರ್ಜಿಟಿಕ್ ಇಂಟ್ರೋ ಥ್ಯಾಂಕ್ಸ್ ಹೇಳೋದು ವೆಲ್ಕಮ್ ಮಾಡೋದು ನಿಮ್ಮ ಪರಿಚಯ ಮಾಡ್ಕೊಳೋದು ರಿಲೇಷನ್ಶಿಪ್ ಬಿಲ್ಡ್ ಮಾಡೋದು ಕ್ವಿಕ್ಕಾಗಿ ಒಂದು ಥರ್ಟಿ ಸೆಕೆಂಡ್ಸ್ ಟು ಒನ್ ಮಿನಿಟ್ ಬಟ್ ಜನರಿಗೆ ಖಾತರ ಇರುತ್ತೆ ನಾನೇನಕ್ಕೆ ಈ ವೆಬಿನಾರ್ ಈ ಪ್ರೆಸೆಂಟೇಷನ್ ಅಟೆಂಡ್ ಮಾಡಬೇಕು ಸೊ ಅವ್ರಿಗೆ ಎಂಗೇಜ್ ಮಾಡಬೇಕು ಯಾವುದ್ರ ಮೂಲಕ ಅಂದರೆ ವಾಟ್ ದೇ ವಿಲ್ ಗೆಟ್ ಇನ್ ದ ವೆಬಿನಾರ್ ಏನು ಸಿಗುತ್ತೆ ಅವ್ರಿಗೆ ನಿಮ್ಮ ಪ್ರೆಸೆಂಟೇಷನಲ್ಲಿ ಔಟ್ ಎಂಡ್ ಔಟ್ಪುಟ್ ಏನು ಸಿಗುತ್ತೆ ಪೂರ್ತಿ ಪ್ರೆಸೆಂಟೇಷನ್ ಥರ್ಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ರೈಟ್ ಆ್ಯಂಡ್ ದೆನ್ ವಾಟ್ ಯು ಆರ್ ಟು ಡೂ ವೆನ್ ಯು ಎಸ್ಟಾಬ್ಲಿಷ್ ದಟ್ ಯು ನೋ ಏನು ಸಿಗುತ್ತೆ ಅವ್ರಿಗೆ ಹೇಳಿದ್ದಾದಮೇಲಿಂದ ಫ್ಲೋ ಆ್ಯಂಡ್ ಅಟೆಂಡ್ ದಟ್ ನೀವು ಅವ್ರಿಗೆ ಹೇಳಬೇಕು ಪ್ರಿಪೇರ್ ಮಾಡಬೇಕು ಅಟೆಂಡ್ ದ ಫುಲ್ ಪ್ರೆಸೆಂಟೇಷನ್ ದೆನ್ ಗಿವ್ ವ್ಯಾಲ್ಯೂ ಆ್ಯಂಡ್ ಎಜುಕೇಟ್ ದೆಮ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೈಕ್ ನಮ್ಮ ಒಂದು ಕ್ರೆಡಿಬಿಲಿಟಿನ ಎಸ್ಟಾಬ್ಲಿಷ್ ಮಾಡಬೇಕು ಯಾರು ನಾವು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ಸಲ್ಲಿ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಲೈಕ್ ನಾವು ಇಫ್ ಯು ಆರ್ ಇಂಟೀರಿಯರ್ ಡಿಸೈನರ್ ಲೈಕ್ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ ಇಫ್ಯಾರೋ ಬಿಲ್ಡರ್ ಎಷ್ಟು ಕನ್ಸ್ ಕಂಪ್ ಎಷ್ಟು ಬಿಲ್ಡಿಂಗಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದೀರಾ ಇಫ್ಯಾರ ಜ್ಯುವುಲರ್ ಎಷ್ಟು ಔಷಧ ಬಿಸ್ನೆಸ್ಸು ಎಷ್ಟು ನೀವು ಇದುವರೆಗೂ ಗೋಲ್ಡ್ ಸೇಲ್ ಮಾಡಿದ್ದೀರ ಎಷ್ಟು ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ವಾಟ್ ಈಸ್ ದಟ್ ಸ್ಪೆಷಲೈಸೇಷನ್ ಲೈಕ್ ಇನ್ ಕ್ವಿಕ್ ಕ್ರೆಡಿಬಿಲಿಟಿ ಎಸ್ಟಾಬ್ಲಿಷ್ ಮಾಡೋದು ಆ್ಯಂಡ್ ಗಿವ್ ವ್ಯಾಲ್ಯೂ ಆ್ಯಂಡ್ ಎಜುಕೇಟ್ ಸಿ ನಾವು ಎರಡು ಥರ ಬಿಸ್ನೆಸ್ ಓನರ್ ನೋಡ್ತೀವಿ ಫಟಕ್ನಂತ ಸೇಲ್ ಆಗಬೇಕು ಸೊ ಅಲ್ಲಿ ಆಗುತ್ತೆ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಕನ್ವರ್ಷನ್ ಹಾಟ್ ಕಸ್ಟಮರ್ ಇದ್ದಾಗ ಬಟ್ ಅವಳಿದ್ರಿ ಎಂಬತ್ತು ಪರ್ಸೆಂಟ್ ಕಸ್ಟಮರು ನಮಗೆ ಕಸ್ಟಮರ್ ಆಗಬೇಕು ಲಾಂಗ್ ರನ್ನಲ್ಲಿ ಅಂದರೆ ವಿ ನೀಡ್ ಟು ಗಿವ್ ಮೋರ್ ವ್ಯಾಲ್ಯೂ ಆ್ಯಂಡ್ ಎಜುಕೇಟ್ ರೈಟ್ ಎಂಜಾಯಿಂಗ್ ಲರ್ನಿಂಗ್ ನೈಸ್ ಸೊ ನೆಕ್ಸ್ಟ್ ಏನು ಕೊಡಬೇಕು ಎಜುಕೇಟ್ ಅಂದರೆ ತ್ರೀ ಥಿಂಗ್ಸ್ ಅಬೌಟ್ ಯುವರ್ ಪ್ರಾಡಕ್ಟ್ ಸರ್ವಿಸಸ್ ಲೈಕ್ ನಾನೇನು ಮಾಡ್ತೀನಿ ನಮ್ಮ ವೆಬಿನಾರಲ್ಲಿ ಐ ಕಂಡಕ್ಟ್ ತ್ರೀ ಡಿಫ್ರೆಂಟ್ ಮಾಡೆಲ್ ಆಫ್ ವೆಬಿನಾರ್ ಸ್ಟಾರ್ಟ್ ಅಪ್ ವೆಬಿನಾರ್ ಸೇಲ್ಸ್ ವೆಬಿನಾರ್ ಆ್ಯಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ವೆಬಿನಾರ್ ಮಾಡ್ತೀನಿ ಐ ಐ ಗಿವ್ ತ್ರೀ ವ್ಯಾಲ್ಯೂಯಬಲ್ ವೆರಿ ಪವರ್ಫುಲ್ ಥಿಂಗ್ಸ್ ಲೈಕ್ ಲೀಡ್ ಜನ್ರೇಷನ್ ಮಾಡಲಿಕ್ಕೆ ಡಿಜಿಟಲ್ ಹೆಂಗೆ ಬಳಸಬೇಕು ಕಸ್ಟಮರ್ ಕಮ್ಯುನಿಟಿ ಬಿಲ್ಡ್ ಮಾಡಬೇಕಂದ್ರೆ ಕಾಂಟೆಂಟ್ ಹೆಂಗೆ ಹಾಕಬೇಕು ದೆನ್ ಲಾಂಗ್ ರನ್ ಹೆಂಗೆ ನರ್ಚರ್ ಮಾಡಬೇಕು ಫೈವ್ ಪಿಲ್ಲರ್ಸ್ ಹೇಳ್ಕೊಡ್ತೀನಿ ಆ್ಯಂಡ್ ದೆನ್ ಅವ್ರ ಸೆಟ್ ಬಗ್ಗೆ ಮಾತಾಡ್ತೀನಿ ಕಮ್ಸ್ ಲೈಕ್ ಹೌ ದೇ ಕೆನ್ ಗ್ರೋ ಎವ್ರಿ ಮಂತ್ ಫೈವ್ ಲ್ಯಾಕ್ಸ್ ಅನ್ನೋ ಚಾಲೆಂಜ್ ಹೇಗೆ ಮಾಡಬೇಕು ಸೊ ಐ ಗೇಮ್ ತ್ರೀ ಪವರ್ಫುಲ್ ಥಿಂಗ್ಸ್ ಸೊ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಂದಾಗ ಆಟೋಮೇಷನ್ ಬಗ್ಗೆ ಮಾತಾಡ್ತೀನಿ ಅದರಲ್ಲಿ ಸೊ ಲೈಕ್ ದಿಸ್ ಯು ಕ್ಯಾನ್ ಗಿವ್ ಅಬೌಟ್ ಯುವರ್ ಪ್ರಾಡಕ್ಟ್ ಇನ್ ಸರ್ವಿಸ್ ಅ ಪರ್ಟಿಕ್ಯುಲರ್ ಸೆಗ್ಮೆಂಟ್ ನಾವು ಅವ್ರಿಗೆ ಏನು ಕೊಡಬೇಕು ಮೂರು ವಿಚಾರ ಅಥವಾ ಐದು ವಿಚಾರಗಳನ್ನ ಹೇಳಬೇಕು ಅವ್ರು ಹೇಗೆ ಅವ್ರ ಪ್ರಾಡ ನಿಮ್ಮ ಪ್ರಾಡಕ್ಟಿಂದ ಅವ್ರಿಗೇನೇನು ಬೆನಿಫಿಟ್ಸ್ ಆಗುತ್ತೆ ಹೇಗೆ ಬಳಸಬೇಕು ಅಂತ ಎಜುಕೇಟ್ ಮಾಡಬೇಕು ಒನ್ಸ್ ಯು ಕಂಪ್ಲೀಟ್ ದಿಸ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಗಿವ್ ದಮ್ಮ ಏನು ಆಫರ್ ಅಂತ ಕರಿತೀವಿ ಮಿಸ್ ಮಾಡ್ಕೋ ಕುಡ್ದು ಅವ್ರು ಅಂತಹ ಆಫರ್ ನಾವು ಡಿಸೈನ್ ಮಾಡಬೇಕಾಗತ್ತೆ ಸೊ ಈ ಪ್ರೆಸೆಂಟೇಶನ್ ಎಲ್ಲ ಮುಗಿದ್ಮೇಲೆ ಪ್ರೆಸೆಂಟೇಶನ್ ಚೆನ್ನಾಗಿತ್ತು ಅಂತ ನಮ್ಗೆ ಯಾವಾಗ ಅಂದ್ರೆ ಕಸ್ಟಮರ್ ವೆನ್ ಡೇ ಡಿಸೈಡ್ ಟು ಎನ್ರೋಲ್ ಫಾರ್ ಯುವರ್ ಪ್ರೋಗ್ರಾಮ್ ಆರ್ ಕೋರ್ಸ್ ಆರ್ ಯುವರ್ ಪ್ರಾಡಕ್ಟ್ ಯುವರ್ ಸರ್ವಿಸ್ ಸರ್ವಿಸ್ನ ಪರ್ಚೇಸ್ ಮಾಡ್ತೀನಿ ಅಂತ ಡಿಸಿಷನ್ ತಗೊಂಡ್ರೆ ಆ ಇನ್ಸ್ಟೆಂಟ್ ಡಿಶಿಷನ್ ತೊಗೊಂಡ್ಬೇಕಂತ ಅವ್ರು ಬರಬೇಕಾಗಿರೋದೇ ದೇ ಹಾವ್ ಟು ಡಿಸೈಡ್ ಆ ಕಂಪೇರಿಂಗ್ ಆಫರ್ ಅಂತ ಕರಿತೀವಿ ಆಫರ್ ಯು ಆರ್ ಟು ಡಿಸೈನ್ ಯು ಆರ್ ಟು ಗಿವ್ ಫ್ರೀ ಗುಡ್ ಡೇಸ್ ಆರ್ ಯು ನಿಟ್ ಟು ಗಿವ್ ಸಮ್ ಎಕ್ಸ್ಟ್ರಾ ಬೆನಿಫಿಟ್ಸ್ ಆ ನಿಮ್ಮ ಪ್ರೆಸೆಂಟೇಶನ್ ಅಲ್ಲಿ ತಗೊಂಡ್ರಿಂದ ಸೊ ವಾಟ್ ಐ ಡೂ ಐ ಗಿವ್ ಮೈ ಸಿಲ್ವರ್ ಸಿಲ್ವರ್ಬರ್ ಬೆನಿಫಿಟ್ ತೋರಿಸ್ತೀನಿ ಏನೇನೆಲ್ಲ ಸಿಗುತ್ತೆ ಏನು ಸಿಗೋ ಆಫರ್ಸ್ ಪ್ರೈಸ್ ಆ್ಯಂಡ್ ದ ಡ್ಯೂರೇಷನ್ ದ ಪೀಪಲ್ ಲವ್ ದಟ್ ರೈಟ್ ಸೇಮ್ ಟೈಮ್ ಏನು ಮಾಡ್ಬೋದು ಅಂದರೆ ಯು ಕ್ಯಾನ್ ಬಿಲ್ಡ್ ಯುವರ್ ಸೋಷಿಯಲ್ ಕನೆಕ್ಟ್ ಆಲ್ಸೋ ಲೈಕ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಕಮ್ಯುನಿಟಿ ಟೆಲಿಗ್ರಾಮ್ ಡೆಫಿನೆಟ್ಲಿ ಯೂಟ್ಯೂಬ್ ನೀವೆಲ್ಲ ಇದನ್ನು ಬಳಸ್ತಾ ಇದ್ದೀರಾ ಅಂದರೆ ಯು ಆಸ್ ದಮ್ ಟು ಫಾಲೋ वे यू डू दिसु वालल्यू कोटितीराू डेफिनेटली सब्सक्रेबू युवर सोशल कनेक्ट आफर को यु है टू गिवे देमेंट कलेक्ष सो पेमेंट कलेक्न रेजर पे अंत यू पी इंस्टामोजो इत लाइक इफ यू हव् एनी पेमेंट गेट वे मलटिपल पेमेंट कलेक्शन मेथड्सो दट इस वेरी वेरी इंपारटेट ಆ್ಯಂಡ್ ದೆನ್ ಆ ಮೂಮೆಂಟಲ್ಲಿ ಇಷ್ಟೆಲ್ಲ ಹೇಳಿದ್ಮೇಲೆ ಏನಪ್ಪ ಮಾಡ್ಬೋದು ಒನ್ ಮೋರ್ ಥಿಂಗ್ ಅಂತ ಹೇಳಿದ್ರೆ ಸೊ ಯುನೋ ಲೈಕ್ ಯು ಕೆನ್ ಗಿವ್ ಹ್ಯಾಪಿ ಕಸ್ಟಮರ್ ವೀಡಿಯೋಸ್ ಆ ಟೆಸ್ಟ್ ಮನೀಸ್ನ ನೀವು ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು ಸೊ ಆಗೇನಾಗುತ್ತೆ ಇನ್ನೂ ಅವ್ರಿಗೆ ಕ್ರೆಡಿಬಿಲಿಟಿ ನಿಮ್ದು ಇನ್ನೂ ಜಾಸ್ತಿ ಆಗುತ್ತೆ ಡೆಫಿನೆಟ್ಲಿ ಪೀಪಲ್ ಲವ್ ಟು ಗೋ ಫಾರ್ವರ್ಡ್ ಆ್ಯಂಡ್ ಎಂಗೇಜ್ ಒಂದ್ಸತಿ ನಿಮ್ಮ ವೆಬಿನಾರಲ್ಲಿ

ಲೈವ್ ಕ್ಯೂ ಎನ್ ಡೇ ಸೆಷನ್ಸ್ ಇಷ್ಟು ನೀವು ಮಾಡಿದ್ರಿ ನಿಮ್ಮ ಒಂದು ವೆಬಿನಾರಲ್ಲಿ ಎಂಗೇಜಿಂಗ್ ಆಗಿತ್ತು ಎನರ್ಜಿಟಿಕ್ ಆಗಿತ್ತು ಇನ್ಫಾರ್ಮೇಟಿವ್ ಆಗಿತ್ತು ವ್ಯಾಲ್ಯೂಯಬಲ್ ಆಗಿ ನೀವು ಮಾಡಿದ್ರಿ ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್ ಸೇಲ್ಸ್ ನಾನು ಅಥಾರಿಟಿಯಿಂದ ಮಾತಾಡ್ತಾ ಇದ್ದೀನಿ ಯಾಕಂದರೆ ವಾರಕ್ಕೆ ಎಂಟು ವೆಬಿನಾರ್ ಸಾರಿ ನಾ ಎರಡು ವೆಬಿನಾರ್ ತಿಂಗಳಿಗೆ ಎಂಟು ವೆಬಿನಾರ್ ಸೊ ವರ್ಷಕ್ಕೆ ತೊಂಬತ್ತಾರು ನಾಲ್ಕು ವರ್ಷಗಳಿಂದ ಆ್ಯಂಡ್ ಐ ಕಂಡಕ್ಟೆಡ್

ಡೆಫಿನೆಟ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಐ ವಿಶ್ ಯು ನ್ಯೂ ವೇ ಆಫ್ ಸೆಲ್ಲಿಂಗ್ ನೀವು ಯಾವುದೇ ಊರಲ್ಲಿದ್ರೂ ನಿಮ್ಮ ಕಸ್ಟಮರ್ ಯಾವುದೇ ಜಾಗದಲ್ಲಿ ಇದ್ರು ಇನ್ ನಾಟ್ ಟು ವರಿ ಅಬೌಟ್ ದ ಟೈಮ್ ವೆಬಿನಾರ್ ಕಸ್ಟಮರ್ ಕೆನ್ ಕಮ್ ಇನ್ ದ ಮೊಬೈಲ್ ಆ್ಯಂಡ್ ದೆ ಕೆನ್ ವಾಚ್ ಯುವರ್ ಪ್ರೆಸೆಂಟೇಷನ್ ವೀಡಿಯೋ ಪ್ರೆಸೆಂಟೇಷನ್ ಅಮೇಝಿಂಗ್ ಅಲ್ವಾ ಸೊ ಟೈಮ್ ಸೇವ್ ಆಗುತ್ತೆ ಮಾಸ್ ಪ್ರೆಸೆಂಟೇಷನ್ ಕೊಡ್ಬೋದು ಎಂಗೇಜ್ ಆಗ್ಬೋದು ಎಷ್ಟು ಜನ ಬಂದಿದ್ದಾರೆ ನಿಮಗೆ ಬ್ಯಾಕ್ ಎಂಡಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ಎಷ್ಟು ಜನ ಇನ್ ಬಿಟ್ವೀನ್ ಡ್ರಾಪ್ಔಟ್ ಆದರೂ ಗೊತ್ತಾಗುತ್ತೆ ಸೋ ಮಚ್ ಯು ಕೆನ್ ಡೂ ವಿಚ್ ಹಾಫ್ಲೈನ್ ವರ್ಲ್ಡಲ್ಲಿ ಬೇರೆ ಸೇಲ್ಸ್ ಮೆಥಡಲ್ಲಿ ಆಗದೆ ಇರೋದು ವೆಬಿನಾರ್ ಸೆಲ್ಲಿಂಗಲ್ಲಿ ಆಗುತ್ತೆ ಐ ವಿಶ್ ಆಲ್ ಆಫ್ ಯು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಇದನ್ನು ಬಳಸಿ ನಿಮ್ಮ ಸೆಲ್ಲಿಂಗ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿ ಆ್ಯಂಡ್ ಶೇರ್ ಯುವರ್ ಕಮೆಂಟ್ಸ್ ರೈಟ್ ಇಫ್ ಯು ಆರ್ ಆಲ್ರೆಡಿ ಅ ಬಿ ಟಿ ಎ ಮೆಂಬರ್ ಕಂಗ್ರಾಚ್ಯುಲೇಷನ್ ಯು ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ದಿಸ್ ಆ್ಯಂಡ್ ಗೋ ಟು ನೆಕ್ಸ್ಟ್ ಲೆವೆಲ್ ಡೈಮಂಡ್ ಮೆಂಬರ್ಶಿಪ್ ಇಫ್ ಯು ಆರ್ ಆಲ್ ನಾಟ್ ಎಟ್ ಮೈ ಸಿಲ್ವರ್ ಮೆಂಬರ್ ಅಟೆಂಡ್ ಮೈ